ಎರಡು ದಿವಸದ ಹಿಂದೆ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಏನು ಒಂದು ಅವ್ಯವಹಾರ ಆಗಿತ್ತು ಅದನ್ನು ನಾವು ಸ್ಟೋರಿ ಮಾಡಿದ್ವಿ. ಈಗ ಆ ಸ್ಟೋರಿಗೆ ಸಂಬಂಧಿಸಿದಂತೆ ಈಗ ಇನ್ನೊಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ತಾಯಿ ಪ್ರಕಾಶ್ ಇವರು, ಕರ್ನಾಟಕ ಪ್ರದೇಶ ಜನತಾದಳದ ರಾಜ್ಯ ಮಾಧ್ಯಮ ವಕ್ತಾರರು, ಜೊತೆಗೆ ರಾಜ್ಯ ವಾಲ್ಮೀಕಿ ನಾಯಕ ಸಂಘಗಳ ಒಕ್ಕೂಟದಲ್ಲಿ ಇವರು ಮೈಸೂರು ಜಿಲ್ಲಾಧ್ಯಕ್ಷರು, ಜೊತೆಗೆ ರಾಜ್ಯ ಮಟ್ಟದ ಅಧ್ಯಕ್ಷರು ಈಗ ನಮ್ಮ ಜೊತೆ ದೇವರಾಜ್ ಅವರಿದ್ದಾರೆ. ಅವರ ಒಟ್ಟು ಇಬ್ಬರು ಅವರ ಒಂದು ಸಂಘದ ಬೇಡಿಕೆ ಏನು ಇಡ್ತಿದ್ದಾರೆ ಅಂದರೆ, ಇನ್ಮೇಲೆ ವಾಲ್ಮೀಕಿ ಅನ್ನೋ ಪದವನ್ನು, ಮಹರ್ಷಿ ವಾಲ್ಮೀಕಿ ಅನ್ನೋ ಪದವನ್ನು ನೀವು ರಾಜ್ಯ ಸರ್ಕಾರ ಆಗಲಿ ಅಥವಾ ಪ್ರತಿಪಕ್ಷಗಳಾಗಲಿ ಬಳಸಬೇಡಿ, ಆ ಮಟ್ಟಕ್ಕೆ ನೀವು ಕರಪ್ಷನ್ ಮಾಡಿದ್ದೀರಾ ಅಂತ ಹೇಳ್ತಿದ್ದಾರೆ. ಅವರ ಬೇಡಿಕೆ ಏನಿದೆ ಅಂತ ಕೇಳೋಣ. ಸರ್ ನಮಸ್ಕಾರ ಹೇಳಿ ಸರ್, ನಿಮ್ಮ ಬೇಡಿಕೆ ಏನು ಸರ್, ನಿಮ್ಮ ಸಂಘದಿಂದ ಏನು ಬೇಡಿಕೆ? ಮೇಡಮ್, ಈಗ ಸದನದ ಒಳಗೆ ಮತ್ತು ಹೊರಗೆ ಕಳೆದ ಎರಡು ತಿಂಗಳಿಂದ ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಅವ್ಯವಹಾರ ಆಯಿತು, 187 ಕೋಟಿ ಅವ್ಯವಹಾರ ಆಯಿತು. ಸೊ ಆವತ್ತಿಂದ ಇವತ್ತು ಕೂಡ ಇಲ್ಲಿಯ ತನಕ ಸದನದ ಒಳಗೆ ಮತ್ತು ಹೊರಗೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅನ್ಯಾಯ ಆಗಿರೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ, ಮತ್ತು ಸದನದ ಒಳಗೆ ಮತ್ತು ಹೊರಗೆ ಗಲಾಟೆಗಳು ಆಗ್ತಾಯಿದೆ. ಸೊ ನಾನು ಹೇಳೋದಿಷ್ಟೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನೊಂದು ಮನವಿಯನ್ನು ಮಾಡ್ಕೊಳ್ತೇನೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ದಯಮಾಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತಕ್ಕಂಥ ನಿಗಮವನ್ನು ತಾವು ಮುಚ್ಚಿದ್ರೆ ಭಾಳ ಸಂತೋಷ ಆಗ್ತದೆ ನಮಗೆ. ಯಾಕಂತ ಹೇಳಿದ್ರೆ, ಇನ್ಯಾರ ಶ್ರೇಷ್ಠರು ನೆಕ್ಸ್ಟ್ ಬಂದಾಗ ಆ ಅಭಿವೃದ್ಧಿ ನಿಗಮವನ್ನು ಅವರು ಅಭಿವೃದ್ಧಿಪಡಿಸಿದ್ರು. ತಾವು ಏನು ಅಯ್ಯಿಂದ ಹೆಸರು ಹೇಳಿ ತಾವು ಅಧಿಕಾರಕ್ಕೆ ಬಂದ್ರಿ, ಈ ಸಮುದಾಯಕ್ಕೆ ಮಾಡಿದಂಥ ಒಂದು ಅಪಮಾನ ಏನಿದೆ ಅದನ್ನು ಖಂಡಿತವಾಗ್ಲೂ ನಾವು ಇಲ್ಲಿ ದೇಶ ರಾಜ್ಯಾದ್ಯಂತ ಕಂಡಿಸುವಂಥ ಕೆಲಸ ಇದು ಆಲ್ರೆಡಿ ಆಗಿದೆ. ಮತ್ತು ವಿರೋಧ ಪಕ್ಷದ ನಾಯಕರಲ್ಲಿ ನಾನೊಂದು ಮನವಿ ಮಾಡ್ಕೊಳ್ತೇನೆ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯಲ್ಲಿ ಹಣ ದುರುಪಯೋಗ ಆಗಿದೆ ಅಂತೇಳಿ ಸದನದ ಒಳಗೆ ಮತ್ತು ಹೊರಗೆ ತಾವು ಪ್ರತಿಭಟನೆ ಮಾಡಿ ಸಂತೋಷ, ಈ ಸಮುದಾಯಕ್ಕೆ ನ್ಯಾಯ ಕೊಡಿಸಿ ಸಂತೋಷ. ಸನ್ಮಾನ್ಯ ಯಡಿಯೂರಪ್ಪನವರು ಈ ಒಂದು ಸಮುದಾಯವನ್ನು ಪ್ರೀತಿ ಮತ್ತು ವಿಶ್ವಾಸ ಇಟ್ಕೊಂಡು ಈ ಸಮುದಾಯಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಮತ್ತು ವಾಲ್ಮೀಕಿ ಜಯಂತಿ ಅಂತೇಳಿ ಸನ್ಮಾನ್ಯ BS ಯಡಿಯೂರಪ್ಪನವರು ಒಂದು ತಮ್ಮ ಅಧಿಕಾರದ ಅವರಲ್ಲಿ ಸ್ಥಾಪನೆ ಮಾಡಿಕೊಟ್ರು. ಸೊ ಆ ಒಂದು ಅವರು ಮಾಡಿಕೊಟ್ಟಂಥದಕ್ಕೆ ಸನ್ಮಾನ್ಯ ಇವತ್ತಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮಹರ್ಷಿ ವಾಲ್ಮೀಕಿ ಅಂತಕ್ಕಂಥ ಶ್ರೇಷ್ಠ ಕವಿ ಪ್ರಪಂಚಕ್ಕೆ ಸಾಮಾಜಿಕ ಸಮಾನತೆ ಮತ್ತು ಜ್ಞಾನದ ಭಂಡಾರವನ್ನು ಕೊಟ್ಟಂಥ ಒಂದು ರಾಮಾಯಣ ಗ್ರಂಥ ಏನಿದೆ ಅದು ದೇಶ ವಿದೇಶಗಳಲ್ಲಿ ತನ್ನದೇ ಆದ ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ನೂರಾರು ದೇಶಗಳಿಗೆ 10 ಭಾಷೆಗಳಲ್ಲಿ ತರ್ಜುಮೆ ಆಗಿ ಈ ರಾಮಾಯಣವನ್ನು ಲೋಕ ಕಲ್ಯಾಣ ತಂದುಕೊಟ್ಟಿರ್ತಕ್ಕಂಥ ಪೂಜ್ಯ ಶ್ರೀ ಮಹರ್ಷಿ ರಾಮಾಯಣವನ್ನು ಕೊಟ್ಟಂಥ ಮಹರ್ಷಿ ವಾಲ್ಮೀಕಿ ಅವರ ಹೆಸರಿನಲ್ಲಿ ಒಂದು ನಿಗಮವನ್ನು ಮಾಡಿ ಈಗ ಆಗಿರ್ತಕ್ಕಂಥ ಅನ್ಯಾಯವನ್ನು ಆ ನಿಗಮದ ಹೆಸರಲ್ಲಿ ಹಣ ದುರ್ಬಳಕೆ ಮಾಡ್ಕೊಂಡು ಮಹರ್ಷಿ ಅಂತಕ್ಕಂಥ ಪದಕ್ಕೆ ತಾವು ಅಪಮಾನ ಮಾಡ್ತಾಯಿದ್ದೀರಿ. ನಾನು ವಿರೋಧ ಪಕ್ಷದ ನಾಯಕರಿಗೆ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗೆ ಗುರು ಹೇಳ್ತಾ ಇದ್ದೀನಿ, ಮಹರ್ಷಿ ವಾಲ್ಮೀಕಿ ಅಂತಕ್ಕಂಥ ಪದವನ್ನು ತಾವು ದಯಮಾಡಿ ಬಳಸಬೇಡಿ ಅಂತೇಳಿ ಈ ರಾಜ್ಯದ ನನ್ನ ಸಮುದಾಯದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೀನಿ. ನಾನು ಇದಕ್ಕೊಂದು ಲೆಟರ್ ಕೊಡ್ತೀರಾ, ಮನವಿ ಪತ್ರ? ಖಂಡಿತ, ನಾನು ರಾಜ್ಯಪಾಲರಿಗೆ ಮತ್ತು CS ಕೊಡಬೇಕು. ಮುಖ್ಯಮಂತ್ರಿಗಳು ಕೂಡ ಎಲ್ಲರೂ ಸಿಕ್ತಾಗ ನಾವು ಅವ್ರನ್ನ ಕಾರನ್ನ ತಡೆದು ಪ್ರತಿಭಟನೆ ಮಾಡಿ ದಯಮಾಡಿ ನೀವು ಮಹರ್ಷಿ ವಾಲ್ಮೀಕಿ ಅವರ ಹೆಸರನ್ನ ಹೇಳ್ತಕ್ಕಂಥ ನೈತಿಕತೆ ನೀವು ಕಳ್ಕೊಂಡಿದ್ದೀರಾ. ಸೊ ದಯಮಾಡಿ ಅವ್ರ ಹೆಸರನ್ನ ಎಲ್ಲೂ ಬಳಸಿಕೆ ಮಾಡಬೇಡಿ. ಹಣ ದುರುಪಯೋಗ ಆಗಿದೆ, ಅದಕ್ಕೆ ಏನು ಪ್ರತಿಪಕ್ಷಗಳು ಮತ್ತು ಆಡಳಿತ ಪಕ್ಷ ಏನು ಕ್ರಮ ತಗೊಳ್ತಾ ಅದನ್ನು ನೋಡಿ ಏನು ಬೇಕು ಅದನ್ನು ಮಾಡ್ತಾಯಿದ್ವಿ. ಸೊ ನಾವು ನಮ್ಮ ಸಮುದಾಯದ ಪರವಾಗಿ ಏನು ಮಾಡಬೇಕು ಅದನ್ನು ನಾವು ಮಾಡ್ತಾಯಿದ್ವಿ. ಆದರೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಹರ್ಷಿ ವಾಲ್ಮೀಕಿ ಅಂತಕ್ಕಂಥ ಆ ಒಂದು ಪದದ ಅರ್ಥಕ್ಕೆ ತಾವು ಮಸಿ ಬಳಿ ಅಂತ ಕೆಲಸ ಆಗಬಾರ್ದು ಅಂತೇಳಿ ನಾನು ಕಳಕಳಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಹೇಳ್ತೀನಿ. ವಾಲ್ಮೀಕಿ ಸಂಘದ ಅಧ್ಯಕ್ಷರಾಗಿ ಸರ್ ಈಗ ಹೇಳ್ತಾ ಇದ್ದಾರೆ, ಈಗ ಇವರು ಹೇಳ್ತಾ ಇದ್ದಾರೆ ತಾಯಿ ಪ್ರಕಾಶ್, ನೀವೇನು ಹೇಳ್ತೀರಾ ಸರ್? ಈಗ ನಾನು ಹೇಳ್ತಿದ್ದೇನೆ ಅಂದರೆ, ಈಗ ಮಹರ್ಷಿ ವಾಲ್ಮೀಕಿ ಅವರು ರಾಮಾಯಣವನ್ನು, ಪವಿತ್ರ ರಾಮಾಯಣವನ್ನು ಹಿಂದೂ ಸಮಾಜಕ್ಕೆ ಕೊಟ್ಟರು, ವೇದವ್ಯಾಸರು ಮಹಾಭಾರತವನ್ನು ಕೊಟ್ಟರು. ಅಂತಹ ಮಹಾಮುನಿಗಳು, ಈ ಭರತಖಂಡದ ಮುನಿಗಳು ದೇಶ ವಿದೇಶಗಳಲ್ಲಿ ಅವರು
ತಮ್ಮದೇ ಆದ ಒಂದು ನೀತಿ ನಿಯಮಗಳನ್ನು ಈ ಒಂದು ಮಾನವ ಕಲ್ಯಾಣಕ್ಕೆ ಕೊಟ್ಟಿದ್ದಾರೆ. ನಮಗೆ 2 ತಿಂಗಳಿಂದ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ಹೇಳಿ 187 ಕೋಟಿಯ ವಿಷಯವನ್ನು ಮುಂದಿಟ್ಕೊಂಡು ನಮಗೆ ಎರಡು ವಿರೋಧ ಪಕ್ಷದವರು ಮತ್ತು ಆಡಳಿತ ಪಕ್ಷದವರು ಇಬ್ಬರು ಅದನ್ನು ಹೇಳಿ ಹೇಳಿ ನಮಗೆ ಉಚ್ಚರಿಸ್ಬಿಟ್ಟಿದ್ದಾರೆ. ತುಂಬ ಬೇಜಾರಾಗಿದೆ. ಅದಕ್ಕೆ ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರು ಏನು ಹೇಳಿದ್ದಾರೆ ಮತ್ತು ನಾವೆಲ್ಲ ಮೈಸೂರು, ಹಾಸನ, ಕೊಡಗು ಮತ್ತು ಬೇರೆ ಬೇರೆ ಕಡೆಯೆಲ್ಲ ಈಗ ಅದ್ರ ಬಗ್ಗೆ ನಾವು ಜಾಗೃತಿಯನ್ನು ಮೂಡಿಸಿದ್ದೀವಿ. ಇವರು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅಂತ ದಯವಿಟ್ಟು ಹೇಳಬೇಡಿ, ಪರಿಶಿಷ್ಟ ಪಂಗಡ ಕಲ್ಯಾಣ ನಿಗಮ ಆ ಥರ ಬೇಕಾಗಿ ಹೇಳಿ. ಅದರಲ್ಲೂ ಸಿದ್ದರಾಮಯ್ಯನವರು ಇದನ್ನು ಮುಚ್ಚಿಬಿಡಲಿ, ಯಾಕೆಂದರೆ ಅಲ್ಲಿ ದುಡ್ಡಿಲ್ಲ. ಎಲ್ಲ ಈಗ ಈ ಬೆಳಗ್ಗೆಯಿಂದ ಸಂಜೆವರೆಗೆ ಸದನದಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ, ಇದು ದುರ್ಬಳಕೆ ದುರ್ಬಳಕೆ ನಮಗೆ ಉಚ್ಚಿಡ್ದೋಗದೆ ನಮ್ಮ ಸಮಾಜಕ್ಕೆ. ಆಮೇಲೆ ಈಗೇನಾಗಿದೆ, ಇನ್ನು ಮುಂದುವರೆದು ಹೇಳೋದಾದರೆ ನಮ್ಮಲ್ಲಿ ಅಭಿವೃದ್ಧಿಗೆ ಈ ವರ್ಷ 64 ಲಕ್ಷ ನನ್ನ ವಾಲ್ಮೀಕಿ ಸಮುದಾಯದ ಜನ ಇದ್ದಾರೆ. ಆ ಸಮುದಾಯಕ್ಕೆ ಒಂದು ಬಿಡುಗಾಸಿನ ಸಹಾಯ ಇಲ್ಲ ಈ ಸರ್ಕಾರದಿಂದ. ನಾವು 15 ಜನ MLAಗಳನ್ನು ಕೊಟ್ಟವರು ಈ ಸರ್ಕಾರಕ್ಕೆ, ಕಾಂಗ್ರೆಸ್ನವ್ರನ್ನ. ಇವರಿಗೆ ಇವರು BJPಯವರು ತಪ್ಪು ಮಾಡಿದ್ದಾರೆ ಅಂತೇಳಿ ನಾವು ಕಾಂಗ್ರೆಸ್ನವ್ರನ್ನ ಗೆಲ್ಲಿಸ್ಕೊಟ್ಟಿದ್ದೀವಿ. 3 ಜನ MPಗಳನ್ನು ಗೆಲ್ಲಿಸ್ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕ ಶಾಸ್ತಿಯನ್ನು ಈ ಒಂದು ದುರ್ಬಳಕೆ ಹಣ ದುರ್ಬಳಕೆಯಲ್ಲಿ ನಮಗೆ ಮಾಡಿದ್ದಾರೆ. ಹಾಗಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಅನ್ನೋದನ್ನು ದಯವಿಟ್ಟು ಇವರು ಸಿದ್ದರಾಮಯ್ಯನವರು ಮುಚ್ಚಿಬಿಟ್ಟು ಇವರೆಲ್ಲ ಅಧಿಕಾರ ಎಲ್ಲ ಕಳೆದಾದ್ಮೇಲೆ ಬೇರೆಯವ್ರ ಪುಣ್ಯಾತ್ಮರು ಯಡಿಯೂರಪ್ಪನಂಥ ಪುಣ್ಯಾತ್ಮರು ಬಂದಾಗ ಅದನ್ನು ಪ್ರಾರಂಭ ಮಾಡಲಿ ಅಂತ ನಾನು ತಮ್ಮ ಮೂಲಕ ಕೇಳ್ಕೊತೀನಿ. ಯಾಕೆಂದರೆ ತುಂಬ ಬೇಜಾರಾಗ್ಬಿಟ್ಟಿದೆ ನಮಗೆ. ಮತ್ತೆ ಶ್ರೇಷ್ಠರು ಅಧಿಕಾರಕ್ಕೆ ಬಂದೇ ಬರ್ತಾರೆ, ಶ್ರೇಷ್ಠರು ಬಂದಾಗ ಮತ್ತೆ ಪುನಶ್ಚೇತನ ಅಂದರೆ ನಾವು ಯಾವುದೋ ಪಕ್ಷ ಇರ್ಬೋದು ಆಗಲಿ ಅಂತ ನಮ್ಮ ಸಂತೋಷ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ಮತ್ತೆ ಶ್ರೇಷ್ಠರು ಅಧಿಕಾರಕ್ಕೆ ಬಂದೇ ಬರ್ತಾರೆ, ಶ್ರೇಷ್ಠರು ಬಂದಾಗ ಮತ್ತೆ ಪುನಶ್ಚೇತನ ಆಗಲಿ ಅಂತ ನಮ್ಮ ಸಂತೋಷ. ಮತ್ತೆ ಇನ್ನೊಂದೇನು ಅಂದ್ರೆ ಸರ್, ರಾಮಾಯಣದಲ್ಲಿ ಏನು ಉಲ್ಲೇಖ ಇದೆ ಅಂತ ಹೇಳಿದ್ರೆ ಸೋದರತ್ವವನ್ನು ರಾಮಾಯಣದಲ್ಲಿ ಉಲ್ಲೇಖ ಆಗುತ್ತೆ. ಬಾಂಧವ್ಯಗಳು ಸಮುದಾಯದಲ್ಲಿ ಯಾವ ಥರ ನಾವು ಬದುಕಬೇಕು, ಸಮಾಜದಲ್ಲಿ ಯಾವ ಥರ ಬದುಕಬೇಕು, ಸೋದರತ್ವ ತಂದೆ ತಾಯಿ ಬಂಧು ಬಳಗ ಅದಕ್ಕೆ ಅಣ್ಣ ತಮ್ಮ ನಾದಿ ಈ ಒಂದು ಸಾಮರಸ್ಯದಲ್ಲಿ ಯಾವ ಥರ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಪವಿತ್ರವಾದ ಗ್ರಂಥವನ್ನು ಮಹರ್ಷಿಯವರು ಕೊಟ್ಟಿದ್ದಾರೆ. ಅವ್ರ ಹೆಸರಲ್ಲಿ ಒಂದು ನಿಗಮ ಮಾಡಿ ಇಂಥ ಸಣ್ಣ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ದಯಮಾಡಿ ನಿಗಮವನ್ನು ಈ ತಮ್ಮ ಅಧಿಕಾರದ ಅವಧಿಯಲ್ಲಿ ನಮ್ಮ ಸಚಿವ ಸಂಪುಟದ ತುರ್ತು ಸಭೆ ಕರೆದು ಆ ನಿಗಮವನ್ನು ಮುಚ್ಚಬೇಕು ಅಂತ ನಾವು ಕಳಕಳಿಯಾಗಿ ಅವರಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತೇವೆ. ಎಲ್ಲ ಕಾಲಕ್ಕೂ ಬೇಕಾಗಿರುವಂತಹ ಮಾನವ ಕುಲಕ್ಕೆ ಬೇಕಾಗಿರುವಂತಹ ಒಂದು ವ್ಯಾಲ್ಯೂಸ್ನ ಮಹರ್ಷಿ ಅವರು ವಾಲ್ಮೀಕಿ ಅವರು ಕೊಟ್ಟಿದ್ದರು. ಅವರು ಕೊಟ್ಟ ವ್ಯಾಲ್ಯೂಸ್ನ ಇವತ್ತು ಗಾಳಿಗೆ ತೂರಿದ್ದಾರೆ. ಅದು ಯಾವುದೇ ಪಕ್ಷ ಆಗಿರ್ಬೋದು. ಆದ್ದರಿಂದ ನಿಮ್ಗೆ ಯಾರಿಗೂ ಸಹ ಮಹರ್ಷಿ ವಾಲ್ಮೀಕಿಯವರ ಹೆಸರು ಹೇಳುವಂತಹ ಯೋಗ್ಯತೆಯನ್ನು ಉಳಿಸ್ಕೊಂಡಿಲ್ಲ ಅಂತ ಹೇಳಿ ಮುಖಂಡರು ಇಲ್ಲೇ ಹೇಳ್ತಾ ಇದ್ದಾರೆ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.